ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನಾವು ಆತ್ಮನಲ್ಲಿ ಜೀವಿಸುವುದಾದರೆ ನಾವು ಸಹ ಆತ್ಮನಲ್ಲಿ ನಡೆಯೋಣ ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಕ್ರಿಸ್ತನ ಹಿಂಬಾಲಕರು ತಮ್ಮ ಶರೀರವನ್ನು ಮತ್ತು ಅದರ ಅಭಿಲಾಷೆಗಳು ಮತ್ತು ಆಸೆಗಳನ್ನು ಶಿಲುಬೆಗೇರಿಸಿದ್ದಾರೆ ಎಂದು ಅಪೋಸ್ತಲನ್ನು ವಿವರಿಸುತ್ತಾನೆ ಬಿದ್ದು ಹೋದ ಶರೀರದ ಭಾವನೆಗಳು ಮತ್ತು ಆಸೆಗಳಿಗೆ ವಿರುದ್ಧವಾಗಿ ಬದುಕುತ್ತೇವೆ ಎಂದು ಅವರು ಸ್ವಯಂ ಪ್ರೇರಣೆಯಿಂದ ಒಪ್ಪಿಕೊಂಡಿದ್ದಾರೆ ನಾವು ಆತ್ಮದಿಂದ ಜೀವಿಸುತ್ತಿದ್ದರೆ ಆತ್ಮದಿಂದ ನಾವು ಸಹ ನಡೆಯೋಣ ಎಂದು ಅಪೋಸ್ತಲನಾದ ಪೌಲನು ನಮಗೆ ಪ್ರೇರೇಪಿಸುತ್ತಾನೆ ದೇವರ ಆತ್ಮವೇ ನಮ್ಮನ್ನು ಬೆಳೆಯುವಂತೆ ಬದುಕುವಂತೆ ಮಾಡುತ್ತದೆ ಮತ್ತು ಅಂತಿಮವಾಗಿ ನಮ್ಮನ್ನು ಪರಿಪೂರ್ಣಗೊಳಿಸುತ್ತದೆ ಆದರೆ ಆತ್ಮದ ಮಾರ್ಗದರ್ಶನದಿಂದ ಅದರ ಮಾರ್ಗಗಳಲ್ಲಿ ನಡೆದರೆ ಮಾತ್ರ ಅದು ನಮ್ಮನ್ನು ಪರಿಪೂರ್ಣಗೊಳಿಸುತ್ತದೆ ಇಲ್ಲದಿದ್ದರೆ ದೇವರ ಏರ್ಪಾಡಿನಲ್ಲಿ ಬೇರೆ ಯಾವುದೇ ಸ್ಥಳವನ್ನು ಹೊಂದಿರಲಿ ನಾವು ರಾಜ್ಯದಲ್ಲಿ ಸ್ಥಾನ ಪಡೆಯಲು ಯೋಗ್ಯರಾಗಿರುವುದಿಲ್ಲ ಒಬ್ಬ ಕ್ರೈಸ್ತನ ಅತ್ಯಂತ ಅಪಾಯಕಾರಿ ಅಂಶವೆಂದರೆ ಅದು ಒಣಜಂಬ ಇದು ಹೆಚ್ಚಿನ ತೊಂದರೆಗಳಿಗೆ ಕಾರಣವಾಗುತ್ತದೆ ಸಾಮಾನ್ಯವಾಗಿ ಭಾವಿಸುವುದಕ್ಕಿಂತ ಹೆಚ್ಚು ಜಗಳಗಳು ಅಸೂಯೆಗಳು ಪ್ರಚೋದಿಸುತ್ತದೆ ನಾವು ನಮ್ಮ ಬೋಧಕನ ಕ್ರಿಸ್ತನ ಆತ್ಮದ ಪ್ರಕಾರ ನಡೆಯುತ್ತಿದ್ದರೆ ನಮ್ಮಲ್ಲಿ ಒಣಜಂಬ ಇರುವ ಬದಲು ಸಾತ್ವಿಕತೆ ದೀನತೆ ಮತ್ತು ಕಲಿತುಕೊಳ್ಳುವ ಗುಣವುಳ್ಳವರಾಗಿರುತ್ತೇವೆ ಎಂಬ ಅರ್ಥೈಸುತ್ತದೆ ಅಂಥವರು ಮಾತ್ರ ನಮ್ಮ ಕರ್ತನು ಮತ್ತು ರಕ್ಷಕನಾದ ಯೇಸುಕ್ರಿಸ್ತನ ಎರಡನೆಯ ಬರುವಿಕೆಯಲ್ಲಿ ನಂಬಿಗಸ್ತರಿಗೆ ದೇವರು ದಯಪಾಲಿಸುವ ಮಹಿಮೆ ಗೌರವ ಮತ್ತು ಅಮರತ್ವವನ್ನು ಹೊಂದಲು ಸಿದ್ಧರಾಗಿರುತ್ತಾರೆ